ಸೊ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ನೋಡಿ ಕರ್ನಾಟಕ ಸರ್ಕಾರ ಬೆಳೆಂ ಬೆಳಗ್ಗೆ ಮಹತ್ವದ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಅದೇನಂತಂದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರತಿ ವರ್ಷ ಕರೆಯುವ ಫ್ರೀ ಕೋಚಿಂಗಿಗೆ ಇದೀಗ ಅರ್ಜಿಯನ್ನು ಆಹ್ವಾನಿಸಲು ಇಲ್ಲಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಹಾಗಾದರೆ ಇದರಲ್ಲಿ ಏನು ಮಾಹಿತಿ ಇದೆ ಎಕ್ಸಾಮ್ಗೆ ಹೇಗೆ ಸ್ಟಡಿ ಮಾಡಬೇಕು ನೀವು ಕೆ ಎ ಎಸ್ ಐ ಎ ಎಸ್ ಇಲ್ಲ ಪಿ ಸಿ ಪಿ ಎಸ್ ಐಗೆ ಪಿ ಸಿಗೆ ನೀವು ಅಪ್ಲೈ ಮಾಡಿದರೆ ಎಕ್ಸಾಮ್ ಯಾವ ಥರ ಇರುತ್ತೆ ಸೊ ಏನೇನು ಓದಬೇಕು ಸಂಪೂರ್ಣ ಡೀಟೇಲ್ಸನ್ನು ಕೊಡ್ತೀನಿ ಮೊದಲ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಪ್ರತಿದಿನ ಕನ್ನಡದ ಪ್ರಜವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಆ ಕಾರಣಕ್ಕಾಗಿ ನೋಡಿ ಮಾಹಿತಿ ಏನಿದೆ ಅಂತ ಇದರಲ್ಲಿ ನೋಡಿ ಸಮಾಜ ಕಲ್ಯಾಣ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಫ್ರೀ ಕೋಚಿಂಗನ್ನು ಪ್ರತಿ ವರ್ಷ ಕಂಡಕ್ಟ್ ಮಾಡಲಾಗುತ್ತದೆ ಯಾವುದೇ ಯಾವ್ಯಾವುದಕ್ಕೆ ಫ್ರೀ ಕೋಚಿಂಗ್ ಇರುತ್ತದೆ ಅಂತ ಅಂದರೆ ನೋಡಿ ಯು ಪಿ ಎಸ್ ಸಿ ಕೆ ಎಸ್ ಬ್ಯಾಂಕಿಂಗ್ ಆರ್ ಆರ್ ಬಿ ಎಸ್ ಎಸ್ ಬಿ ಗ್ರೂಪ್ ಸಿ ನ್ಯಾಯಾಂಗ ಸೇವೆ ಮೊದಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಗಾಗಿ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ನೋಡಿ ಸೊ ಇದಕ್ಕೆ ಹಾಗಾದರೆ ಯಾರ್ಯಾರು ಅರ್ಹರು ಇದಕ್ಕೆ ಇಲ್ಲಿ ಅರ್ಹತೆ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಅರ್ಹತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರ ವರ್ಗದ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಇದಕ್ಕೆ ಇನ್ನು ಅಭ್ಯರ್ಥಿಗಳು ಕರ್ನಾಟಕದ ನಿವಾಸಿಯಾಗಿರಬೇಕು ಹಾಗೂ ಕುಟುಂಬದ ವಾರ್ಷಿಕ ಆದಾಯ ಐದು ಲಕ್ಷ ಮೀರಿರಬಾರದು ನೋಡಿ ನಿಮ್ಮ ವಾರ್ಷಿಕ ಆದಾಯ ಐದು ಲಕ್ಷ ಮೀರಿರಬಾರ್ದು ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು ಸೊ ನೀವು ಕಡ್ಡಾಯವಾಗಿ ಕರ್ನಾಟಕದ ನಿವಾಸಿ ಆಗಿರಲೇಬೇಕು ಈ ಒಂದು ಸೌಲಭ್ಯ ಪಡೆಯಲು ನೆಕ್ಸ್ಟು ನೋಡಿ ಅರ್ಜಿಗಳನ್ನು ನೀವು ನೋಡಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ ಸೊ ಇದನ್ನು ಹೇಗೆ ಅರ್ಜಿ ಸಲ್ಲಿಸಬೇಕು ಮೊಬೈಲಲ್ಲೇ ಹೇಗೆ ಅರ್ಜಿ ಸಲ್ಲಿಸಬೇಕು ಎಂಬತಕ್ಕಂಥ ವಿಡಿಯೋನೂ ಕೂಡ ನಾನು ನಿಮಗೆ ತರ್ತೀನಿ ಓಕೆ ನೋಡಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಹೋಗಿ ಅಂದರೆ ಎಸ್ ಡಬ್ಲ್ಯೂ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ನಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಮೊಬೈಲಲ್ಲೇ ಸಲ್ಲಿಸ್ಬೋದು ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಅಂಕದ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಇಲ್ಲಿ ಆಯ್ಕೆ ಮಾಡಲಾಗುತ್ತದೆ ಈಗ ಅಲ್ಲಿ ನೋಡಿ ಇನ್ನೂರು ಮಾರ್ಸಿಗೆ ಎಕ್ಸಾಮ್ ನಡೆಯುತ್ತದೆ ಕೆ ಎಸ್ ಐ ಎಸ್ ಆಗಿರ್ಬೋದು ಇಲ್ಲಿ ನೂರು ಮಾರ್ಸಿಗೆ ಎಕ್ಸಾಮ್ ನಡೆಯುತ್ತದೆ ಆ ನೂರಕ್ಕೆ ಮಿನಿಮಮ್ ಮಿನಿಮಮ್ ಸ್ಟೂಡೆಂಟ್ ನೀವೇನ ಐವತ್ತೈದು ತೆಗೆದುಕೊಳ್ಳೇಬೇಕು ಯಾಕಂದರೆ ಹೋದ ವರ್ಷ ನಿಂತಿರದಷ್ಟು ನಾನು ಒಂದು ಆಲ್ರೆಡಿ ಈ ಒಂದು ಕೆ ಎಸ್ ಬ್ಯಾಚಲ್ಲಿ ಸೆಲೆಕ್ಟ್ ಆಗಿತ್ತೆ ಬಟ್ ಅವು ನಾನು ಎರಡು ಸಾವಿರದ ಹದಿನೇಳರಲ್ಲಿ ಆಗ ನಲವತ್ತೆಂಟು ಮಾತ್ರನೇ ನನಗೆ ಸಿಕ್ಕಿತ್ತು ಈಗ ಜಾಸ್ತಿ ನಿಲ್ಲುತ್ತೆ ಈಗ ಹೇಳ್ಬೇಕಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಸಾಮಾನ್ಯ ಪ್ರವೇಶ ಅಂಕದ ಆಧಾರದ ಮೇಲೆ ಇಲ್ಲಿ ಮಾಡ್ತಾರೆ ಈಗ ನೋಡಿ ಮಿನಿಮಮ್ ನೀವೇನಿದ್ಲು ಅಂದ್ರೂ ಐವತ್ತೈದು ಮೇಲೇ ತೆಗಿಬೇಕಾಗತ್ತೆ ಕಾಂಪಿಟೇಷನ್ ಜಾಸ್ತಿ ಇದೆ ಓದುವ ವಿದ್ಯಾರ್ಥಿಗಳು ಜಾಸ್ತಿ ಆಗಿದ್ದಾರೆ ಆ ಕಾರಣಕ್ಕಾಗಿ ಸೊ ನೀವು ಸಬ್ಜೆಕ್ಟ್ ವೈಝ್ ಏನು ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅಂತಕ್ಕಂಥ ವಿಡಿಯೋನೂ ಕೂಡ ಮಾಡ್ತೀನಿ ಸೊ ವೆಯ್ಟ್ ಮಾಡಿ ಇನ್ನು ನೋಡಿ ಇದರ ಬಗ್ಗೆ ನೋಡಿ ಮುಖ್ಯವಾಗಿ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದರೆ ಏನು ಅಂತ ಅಂದರೆ ಅರ್ಜಿಯನ್ನು ಸಲ್ಲಿಸಲು ನಿಮಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಸ್ನೇಹಿತರೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ ನೋಡಿ ಸಮಾಜ ಕಲ್ಯಾಣ ಇಲಾಖೆಯ ದೂರವಾಣಿ ಸಂಖ್ಯೆ ಇದೆ ನೈನ್ ನೈನ್ ಫೋರ್ ಏಯ್ಟ್ ಟು ತ್ರೀ ಜೀರೋ ಜೀರೋ ಫೋರ್ ಜೀರೋ ಜೀರೋ ಇದು ಸಮಾಜ ಕಲ್ಯಾಣ ಇಲಾಖ ಸಂಖ್ಯೆಯಾಗಿದೆ ನೀವು ಒಂದು ವೇಳೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಪರ್ಕ ಮಾಡಬೇಕಂದ್ರೆ ಏಯ್ಟ್ ಜೀರೋ ಫೈ ಜೀರೋ ಡಬಲ್ ಸೆವೆನ್ ತ್ರಿಬಲ್ ಫೋರ್ ತ್ರಿಬಲ್ ತ್ರೀ ಸೋರಿ ತ್ರಿಬಲ್ ಜೀರೋ ಫೋರ್ ಆಗಿದೆ ಇನ್ನು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ಏಯ್ಟ್ ಟು ತ್ರಿಬಲ್ ಸೆವೆನ್ ಫೋರ್ ನೈನ್ ಜೀರೋ ಅಂತ ಹೇಳ್ತೀವಿ ಸೊ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ಸೊ ಇವಕ್ಕೆಲ್ಲ ನೀವು ಅವ್ರನ್ನ ಕ ಭೇಟಿ ಮಾಡಿ ತಿಳ್ಕೊಬೋದು ಮತ್ತು ಇನ್ನೊಂದು ಸೂಚನೆ ಇದೆ ನೋಡಿ ಏನಂತ ಅಂದರೆ ಇದರ ಒಂದು ಪ್ರವೇಶ ಪತ್ರ ವಿತರಣೆ ಆಗಿರ್ಬೋದು ಪರೀಕ್ಷಾ ದಿನಾಂಕ ತರಬೇತಿ ಸಂಸ್ಥೆಯ ಆಯ್ಕೆ ಹಾಗೂ ಕೌನ್ಸಿಲಿಂಗ್ ಮೊದಲಾದ ಮಾಹಿತಿಯನ್ನು ಇದು ಕೆ ಎಸ್ ಡಬ್ಲ್ಯೂ ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಮಾತ್ರ ಕಾಲಕಾಲಕ್ಕೆ ಪ್ರಕಟಿಸುತ್ತದೆ ಯಾವುದೇ ಪತ್ರ ವ್ಯವಹಾರ ಇರುವುದಿಲ್ಲ ನೋಡಿ ನೀವು ಇದನ್ನು ಅಲರ್ಟಾಗಿ ನೀನು ನೋಡಿಕೊಂಡು ಇದರಲ್ಲೇ ಬಿಡ್ತಾರೆ ಯಾವುದೇ ರೀತಿಯಾಗಿರತಕ್ಕಂಥ ಮಾಹಿತಿ ನಿಮಗೆ ಮೊಬೈಲ್ಗಳೆಲ್ಲ ಆಗಿರ್ಬೋದು ಸೊ ಲಾಸ್ಟಿಗೆ ಪ್ರವೇಶ ಪತ್ರ ಬಿಡುಗಡೆ ಆಗಿರದೆ ಅಂತಕ್ಕಂಥ ಮೆಸೇಜ್ ಬರ್ಬೋದು ಅಷ್ಟೇ ಸೊ ಏನೇ ಮಾಹಿತಿ ಬಂದರೂ ನಾನು ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಹೇಗೆ ಮಾಡಬೇಕು ಅಂತದ್ದು ನಾನು ತಿಳಿಸ್ಕೊಡ್ತೀನಿ ಪ್ರಥಮವರೆಗೆ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ